ಕರೋಬ್ ಫ್ರೂಟ್ ಅಂಥೇಳಿ, ಚಿಲಿಯನ್ ಕರೋಬ್ ಅಂತೇಳಿ ಕರೀತಾರೆ. ಕರೋಬ್ನಲ್ಲಿ ಎರಡು ಜಾತಿ ಇದೆ, ಒಂದು ವೈಟ್ ಕರೋಬು ಮತ್ತೊಂದು ಚಾಕ್ಲೇಟ್ ಕರೋಬು ಅಂತೇಳಿ ಕರೀತಾರೆ. ಈ ಕರೋಬನ್ನು ಚಾಕ್ಲೇಟ್ ಫ್ರೂಟ್ ಅಂತಲೂ ಕರೀತಾರೆ. ಯಾಕಂತ ಹೇಳಿದ್ರೆ ಇದು ಹಣ್ಣನ್ನು ನೀವು ಪಕ್ಕ ಚಾಕ್ಲೇಟ್ನಾಗೆ ಇರ್ತದೆ. ಫಾರ್ ಎಕ್ಸಾಂಪಲ್, ಇದನ್ನು ಹಾಗೆ ನಮ್ಮ ಅದನ್ನು ಚಾಕ್ಲೇಟ್ ಥರ ತಿಂದುಬಿಡ್ಬೋದು. ಇದು ಏನಂದ್ರೆ ನಮ್ಮ ಖರ್ಜೂರ ಇದೆಯಲ್ಲ, ಖರ್ಜೂರ ಅಥವಾ ಹುಣಸೆ ಇರ್ಬೋದು, ಈ ಥರ ಇದನ್ನು ಪ್ರೊಸೆಸಿಂಗ್ ಅಂತೇಳಿ ಏನೂ ಇರುವುದಿಲ್ಲ. ಹುಣಸೆ ಮರದಲ್ಲಿ ಹುಣಸೆ ಹಣ್ಣಾದಾಗೆ ಅದನ್ನು ಒಣಗಿಸ್ಲಿಕ್ಕೂ ಕೂಡ ಪ್ರತ್ಯೇಕ ಕೆಲಸ ಏನೂ ಇರುವುದಿಲ್ಲ. ಡೈರೆಕ್ಟಾಗಿ ಇದನ್ನು ಮರದಿಂದ ಕೊಯ್ಯುವಾಗಲೇ ಅದು ಒಣಗಿ ಬೀಳ್ತದೆ. ನಮ್ಮ ಇಲ್ಲಿ ಮಳೆ ದೇವದಾರು ಅಂತೇಳಿ ಕರಿತೇವೆ, ಅದರ ಥರನೇ ಇರುವಂಥ ಒಂದು ಹಣ್ಣಿದು, ಕೋಡು ಬರುವಂಥದ್ದು. ಸಣ್ಣ ಒಳಗಡೆ ಸಣ್ಣ ಗಾತ್ರದ ಬೀಜ ಇರ್ತದೆ. ಮುಖ್ಯವಾಗಿ ಏನಂದರೆ ಇದನ್ನು ನಾವು ಟ್ರಾವೆಲಿಂಗ್ ಮಾಡುವಾಗ ನಮ್ಮ ಇದು ಹಸಿವೆಯನ್ನು ನೀಗಿಸ್ಕೊಳ್ಳಿಕ್ಕೆ ಅಥವಾ ಶುಗರ್, ಯಾರಿಗೆ ಹೆಚ್ಚು ಶುಗರ್ ಡೌನ್ ಆಗ್ತದೆ ಅಂಥವರಿಗೆ ಈ ಹಣ್ಣನ್ನು ಈ ದಾರಿ ಮಧ್ಯದಲ್ಲಿ ಜೇಬಲ್ಲಿ ಇಟ್ಕೊಳ್ಳೋದು ಅಥವಾ ಕಾರ್ ಡ್ಯಾಶ್ಬೋರ್ಡಲ್ಲಿ ಇಟ್ಕೊಳ್ಳೋದ್ರಿಂದ ಹಸಿವೆಯನ್ನು ಅಥವಾ ಡಿಹೈಡ್ರೇಷನ್ನ ಇಂಥದ್ದಕ್ಕೆ ತೊಂದರೆ ಬರೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದು ಇಟಲಿ ಅಥವಾ ಈ ಫ್ರಾನ್ಸ್ ಈ ಕಡೆಗಳ ಒಂದು ಒಣಹಣ್ಣು. ಇದು ಮಧ್ಯಮ ಗಾತ್ರದ ಮರ, ತುಂಬ ಬುಷ್ಯಾಗಿ ಬೆಳೆಯುವಂಥ ಮರ. ಹುಣಸೆ ಮರದಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆಯುವುದಿಲ್ಲ, ಪೊದರಾಗಿ ಬೆಳೆಯುವಂಥ ಈ ಒಣ ಭೂಮಿಯ ಒಂದು ಹಣ್ಣಿದು. ಇದನ್ನು ನಾವು ಹಾಗೇನು ತಿನ್ಬೋದು, ಜೊತೆಗೆ ಇದರ ಮಿಲ್ಕ್ ಶೇಕು ಕೂಡ ನಮ್ಮ ವಿನ್ನರ್ ಇರ್ಬೋದು ಅಥವಾ ಬೋರ್ನವಿಟಾ ಇರ್ಬೋದು ಅಥವಾ ಹಾರ್ಲಿಕ್ಸ್ ಕೂಡಿದಾಗ ಇದರ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಬಹಳ ಉತ್ತಮವಾಗಿ ಇದನ್ನು ಮಾಡಿಸ್ಕೊಳ್ಬೋದು. ಅಥವಾ ಇನ್ನು ಕೇಕ್ ಇರ್ಬೋದು, ಪಾಯಸ ಕೂಡ ಇದರಿಂದ ಮಾಡ್ಕೊಳ್ಬೋದು. ಬಹಳ ಉತ್ತಮವಾದ ಖರ್ಜೂರದ ಪಾಯಸ ಥರನೇ ಆಗ್ತದೆ, ಇದರ ಪಾಯಸ ಕೂಡ ಬಹಳ ಒಳ್ಳೆಯದಾಗ್ತದೆ. ಮೂರರಿಂದ ಸುಮಾರು ಬೀಜದ ಗಿಡಗಳು 3-5 ವರ್ಷವರೆಗೆ ಹಣ್ಣು ಬರಲಿಕ್ಕೆ ಸಮಯ ತಗೊಳ್ಬೋದು. ಆದರೂ ಕೂಡ ಒಳ್ಳೆಯ ರೀತಿಯ ಹಣ್ಣನ್ನು ಇದು ಪಡ್ಕೊಳ್ಬೋದು. ಇನ್ನೊಂದೇನಂದರೆ ನಮಗೆ ಮೇಯ್ನಾಗಿ ಈಗ ಮಾರ್ಕೆಟಲ್ಲಿ ಏನಾಗ್ತದೆ ಅಂದರೆ ಬೇರೆ ಹಣ್ಣುಗಳನ್ನು, ಉದಾಹರಣೆಗೆ ಬಾಳೆಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, 3-4 ದಿವಸ 1 ವಾರಗಳವರೆಗೆ ಮಾತ್ರ ಅದನ್ನು ಮಾರಾಟ ಮಾಡಲಿಕ್ಕೆ ಆಗ್ತದಷ್ಟೇ. ರೈತರಿಗೆ ದೊಡ್ಡ ಸಮಸ್ಯೆ ಏನಂದರೆ ತುಂಬ ಬಂಪರ್ ಕ್ರಾಪ್ ಬಂದಾದ ತಕ್ಷಣ ಈ ಹಲಸಿನ ಹಣ್ಣು ಇರ್ಬೋದು, ಬಾಳೆಹಣ್ಣು ಇರ್ಬೋದು ಮಾರುಕಟ್ಟೆ ಬಿದ್ದು ಬಿಡ್ತದೆ. ಆದರೆ ಈ ಕರೋಬ್ನಂಥ ಹಣ್ಣುಗಳಿದಾವಲ್ಲ, ನೀವು 6-8 ತಿಂಗಳು 1 ವರ್ಷದವರೆಗೆ ಕೂಡ ನೀವು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಇವುಗಳನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ಟು ನಿಮ್ಮ ಬೇಕಾದ ಟೈಮಲ್ಲಿ ಮಾರ್ಕೆಟ್ ಮಾಡ್ಬೋದು. ಜೊತೆಗೆ ಏನಂದರೆ ಚಾಕ್ಲೇಟಿನ ಪರ್ಯಾಯವಾಗಿ, ಈ ಕೋಕೋದ ಪರ್ಯಾಯವಾಗಿ ಇದನ್ನು ಹಣ್ಣನ್ನು ನಾವು ಉಪಯೋಗ ಮಾಡಿಕೊಳ್ಬೋದು. ಒಳಗಡೆ ನಾನು ತೋರಿಸ್ಕೊಡ್ತೇನೆ ನೋಡಿ, ಯಾವುದೇ ರೀತಿಯಲ್ಲಿ ನಿಮಗೆ ಇದು ಹಣ್ಣು ಯಾವ ರೀತಿ ಇರ್ಬೋದು ಅಂತ ಈಗ ನಿಮಗೆ ಹಣ್ಣಿನ ಕಲ್ಪನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೆ ತುಂಬ ಒಳ್ಳೆಯ ಹಣ್ಣು ಇದು ಕೂಡ ನೋಡಿ, ಇಲ್ಲೆಲ್ಲ ಬೀಜಗಳು ಇರುವಂಥದ್ದು ನೋಡಿ, ಹೀಗೆ ಬರುವಂಥದ್ದು ಈ ಕೋಡು. ಈ ಪಾಡಿನ ಮಧ್ಯದಲ್ಲಿ ಪಲ್ಪ್ ಇರ್ತದೆ, ಇದೇ ತುಂಬ ಜೇನಿನಷ್ಟು ಸಿಹಿ. ಆಲ್ಮೋಸ್ಟ್ ಯಾವುದೇ ರೀತಿಯ ಇದಕ್ಕೆ ಅಡಿಷನಲ್ ಆಗಿ ನಾವು ಅದನ್ನು ಹಾಕ್ಕೊಳ್ಬೇಕಾಗಿಲ್ಲ. ಈ ಥರ ಈ ಕೋಡಿನ ತೊಟ್ಟಿನ ಭಾಗ ಇರ್ತದೆ, ಈ ಥರ ಬೇಸಿಗೆಯಲ್ಲಿ ಹಣ್ಣುಗಳು ಉದುರಿರುವಂಥದ್ದು. ಇದನ್ನು ಹೀಗೆ ನಾವು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಬೇಕಾದಾಗ ಅಥವಾ ನಮ್ಮ ರೈತರಿಗೆ, ಇದು ನಮ್ಮ ಮಿತ್ರರಿಗಿರ್ಬೋದು, ನಮ್ಮ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ಬೋದು. ಖರ್ಜೂರ ಥರ ಅಥವಾ ಒಣದ್ರಾಕ್ಷಿ ಥರ ಇದನ್ನು ಇಟ್ಕೊಳ್ಬೋದು ನಾವು. ಯಾವುದೇ ರೀತಿಯ ಹಣ್ಣು ಇದು ಪಲ್ಪ್, ಈಗ ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ನಾವು ಗೋಡಂಬಿಯನ್ನು ಯಾವ ರೀತಿ ಉಪಯೋಗ ಮಾಡ್ತೇವೋ ಅದೇ ಥರ ಎಲ್ಲ ಆಹಾರಗಳಲ್ಲಿ, ಹೆಚ್ಚು ಫ್ರೂಟ್ ಪ್ರಾಡಕ್ಟ್ಗಳಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಒಳ್ಳೆಯ ಪರಿಮಳವನ್ನು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಒಣಹಣ್ಣು. ಹಾಗಾಗಿ ನಮ್ಮ ಒಣ ಜಮೀನುಗಳು ಅಥವಾ ಬರಡು ಭೂಮಿಗಳಲ್ಲಿ ಅಥವಾ ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಇಂತಹ ಜಾಗಗಳಲ್ಲಿ ಏನೂ ಬೆಳೆಯದ ಜಾಗಗಳಲ್ಲಿ ಕೂಡ ಇವುಗಳನ್ನು ಬಹಳ ಸುಲಭವಾಗಿ ಬೆಳೆಸ್ಕೊಳ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಇದೆ.